ವಾಲ್ಯೂಮ್ ಸ್ಟಡಿ ನಾಲ್ಕು ಯಹೋಬನ ಮುಯಿ ತೀರಿಸುವ ದಿನದ ಹರ್ಮೆಗೆದೋನ್ ಯುದ್ಧ ಅಧ್ಯಾಯ ಆರು ನ್ಯಾಯಾಲಯದ ಮುಂದೆ ಬ್ಯಾಬಿಲೋನ್ ಆಕೆಯ ಗೊಂದಲ ಕ್ರೈಸ್ತ ಧಾರ್ಮಿಕತೆ ಪುಟ ನೂರ ನಲವತ್ತ್ಮೂರು ನಾನು ಈ ಸಂಸತ್ತಿನ ಅಧಿವೇಶನಗಳಿಗೆ ಬರುವುದು ಕೇವಲ ವಿದ್ಯಾರ್ಥಿಯಾಗಿ ಅಥವಾ ತನ್ನದೇ ಆದ ವ್ಯವಸ್ಥೆಯನ್ನು ಸಮರ್ಥಿಸಿಕೊಳ್ಳಬೇಕಾದ ವ್ಯಕ್ತಿಯಾಗಿ ಅಲ್ಲ ನಾನು ಶಿಷ್ಯನಾಗಿ ಅನುಯಾಯಿಯಾಗಿ ಸಹೋದರನಾಗಿ ಬರುತ್ತೇನೆ ನಿಮ್ಮ ಶ್ರಮಗಳು ಸಮೃದ್ಧಿಯಿಂದ ಆಶೀರ್ವದಿಸಲ್ಪಡಲಿ ಮತ್ತು ನಿಮ್ಮ ಕ್ರಿಶ್ಚಿಯಾನಿಟಿ ಮತ್ತು ನಿಮ್ಮ ಅಮೇರಿಕಾವನ್ನು ಉನ್ನತೀಕರಿಸುವುದು ಮಾತ್ರವಲ್ಲ ಬ್ರಹ್ಮ ಸಮಾಜದ ಅತ್ಯಂತ ಉತ್ಕೃಷ್ಟತೆಯನ್ನು ಅನುಭವಿಸುತ್ತೇನೆ ಮತ್ತು ನಿಮ್ಮ ಸಹಾನುಭೂತಿ ಮತ್ತು ನಿಮ್ಮ ದಯೆಗಾಗಿ ಹಂಬಲಿಸಲು ಇಷ್ಟು ದೂರ ಬಂದ ಈ ಬಡ ಮನುಷ್ಯನು ತನಗೆ ಸಾಕಷ್ಟು ಪ್ರತಿಫಲವನ್ನು ಅನುಭವಿಸುತ್ತಾನೆ ಹೊಸ ಆಡಳಿತದ ಹರಡುವಿಕೆಯು ನಿಮ್ಮೊಂದಿಗೆ ನೆಲೆಸಲಿ ಮತ್ತು ನಿಮ್ಮನ್ನು ನಮ್ಮ ಸಹೋದರ ಸಹೋದರಿಯರನ್ನಾಗಿ ಮಾಡಲಿ ಎಲ್ಲ ಧರ್ಮಗಳ ಪ್ರತಿನಿಧಿಗಳೇ ನಿಮ್ಮ ಎಲ್ಲ ಧರ್ಮಗಳು ದೇವರ ಪಿತೃತ್ವ ಮತ್ತು ಮಾನವನ ಭ್ರಾತೃತ್ವದಲ್ಲಿ ವಿಲೀನಗೊಳ್ಳಲಿ ಕ್ರಿಸ್ತನ ಪ್ರವಾದನೆ ನೆರವೇರಲಿ ಲೋಕದ ನಿರೀಕ್ಷೆಯು ನೆರವೇರಲಿ ಮತ್ತು ಮಾನವ ಕುಲವು ನಮ್ಮ ತಂದೆಯಾದ ದೇವರೊಂದಿಗೆ ಒಂದೇ ರಾಜ್ಯವಾಗಿರಲಿ ಇಲ್ಲಿಗೆ ಭೇಟಿ ನೀಡುವ ಈ ದಾರ್ಶನಿಕರ ಉದ್ದೇಶ ಮತ್ತು ಭರವಸೆಗಳು ಅವುಗಳ ಬಗ್ಗೆ ನಮಗೆ ಸ್ಪಷ್ಟವಾದ ಹೇಳಿಕೆ ಇದೆ ಮತ್ತು ಅವರು ತಮ್ಮ ಅವಕಾಶಗಳನ್ನು ಬಳಸಿಕೊಳ್ಳಲು ವಿಫಲರಾದರು ಎಂದು ಯಾರು ಹೇಳಬೇಕು ದೇವರ ಪಿತೃತ್ವ ಮತ್ತು ಜನಿತರಾಗದ ಜನರ ಭ್ರಾತೃತ್ವದ ಬಗ್ಗೆ ನಾವು ಪಾರ್ಲಿಮೆಂಟಿನ ಮುಂದೆ ಹೆಚ್ಚಿನದ್ದನ್ನು ಕೇಳಿದ್ದರೆ ಒಬ್ಬ ರಕ್ಷಕನ ವಿಮೋಚಕನೊಬ್ಬನ ಗುರುತಿಸಲ್ಪಡದ ಅಗತ್ಯವಿಲ್ಲದೆ ಅನ್ಯಾಯಕ್ಕಾಗಿ ಒಂದು ರಾಜಿಯನ್ನು ಮಾಡಲು ಮತ್ತು ಮುಸುಕಿನ ಮೂಲಕ ಅಂದರೆ ದೇವರ ಕುಟುಂಬಕ್ಕೆ ಹಿಂದಿರುಗುವ ಒಂದು ಹೊಸ ಮತ್ತು ಜೀವಂತ ಮಾರ್ಗವನ್ನು ತೆರೆಯಲು ಅಂದರೆ ಅವನ ಶರೀರ ಅಂದಿನಿಂದ ನಾವು ಅದೇ ವಿಷಯದ ಬಗ್ಗೆ ಇನ್ನೂ ಹೆಚ್ಚಿನದ್ದನ್ನು ಕೇಳಿದ್ದೇವೆ ನೈತಿಕ ಸುಧಾರಣೆಗಳ ಮೂಲಕ ಸಮಾಜದ ವಿಮೋಚನೆಯ ಬಗ್ಗೆ ನಾವು ಸಂಸತ್ತಿನ ಮುಂದೆ ಕೇಳಿದರೆ ಅಮೂಲ್ಯವಾದ ರಕ್ತದಿಂದ ವಿಮೋಚನೆಗೆ ವಿರುದ್ಧವಾಗಿ ನಾವು ಅಂದಿನಿಂದ ಅವರ ಕ್ರಿಸ್ತರಹಿತ ಧರ್ಮದ ಬಗ್ಗೆ ಇನ್ನೂ ಹೆಚ್ಚಿನದ್ದನ್ನು ಕೇಳಿದ್ದೇವೆ ಇದು ಸುವಾರ್ತಾ ಯುಗದ ಈ ಕೊನೆಯ ದಿನಗಳು ಕಳೆದು ಹೋಗುವ ಅಂತಿಮ ಹಂತವಾಗಿದೆ ಅದು ಮುಂದುವರಿಯುವುದು ಮತ್ತು ಹೆಚ್ಚಾಗುವುದು ಶಾಸ್ತ್ರವಚನಗಳು ಒಂದು ಸಾವಿರ ಜನರ ಮಗ್ಗಲಲ್ಲಿ ಬೀಳುವರು ಎಂದು ಘೋಷಿಸುತ್ತದೆ ಮತ್ತು ಅಪೋಸ್ತಲರಾದ ಪೌಲನು ಹೀಗೆ ಉತ್ತೇಜಿಸುತ್ತಾನೆ ಆ ದುಷ್ಟ ದಿನದಲ್ಲಿ ನೀನು ನಿಲ್ಲಲು ಶಕ್ತನಾಗಲಿಕ್ಕಾಗಿ ದೇವರು ದಯಪಾಲಿಸುವ ಸಮಸ್ತ ರಕ್ಷಣಾ ಕವಚವನ್ನು ನಿನ್ನ ಬಳಿಗೆ ಒಯ್ಯಿ ಮತ್ತು ಪ್ರಕಟಣೆಗಾರನಾದ ಯೋಹಾನನು ಗಮನಾರ್ಹವಾಗಿ ಹೀಗೆ ವಿಚಾರಿಸಲು ನಿಂತುಕೊಳ್ಳಲು ಯಾರು ಶಕ್ತರು ಕ್ರಿಸ್ತನ ಹೆಸರನ್ನು ಹೊಂದಿರುವ ಎಲ್ಲರ ಮೇಲೆ ಈಗ ಒಂದು ದೊಡ್ಡ ಪರೀಕ್ಷೆ ಬರಬೇಕು ಹಣಜಿಯ ದೊಡ್ಡ ಸಮೂಹವು ಕ್ರಿಸ್ತನು ಒಮ್ಮೆ ಮಾಡಿದ ವಿಮೋಚನಾ ತ್ಯಾಗದ ನಂಬಿಗಸ್ತಿಕೆಯ ವೃತ್ತಿಯಿಂದ ಎಲ್ಲಾ ಕೆಲಸದ ಪ್ರಚಾರ್ಯರು ದೂರವಾಗಬೇಕೆಂದು ದೇವರ ಚಿತ್ತವಾಗಿದೆ ಎಂದು ವಚನಗಳ ಸಂಪೂರ್ಣ ನಿಯಮಗಳು ಸೂಚಿಸುತ್ತವೆ ಯಾಕೆಂದರೆ ಅವರು ಅದರ ಪ್ರೀತಿಯಲ್ಲಿ ಈ ಸತ್ಯವನ್ನು ಎಂದಿಗೂ ಸ್ವೀಕರಿಸಲಿಲ್ಲ ಎರಡು ಥೆಸಲೋನಿಕಾ ಎರಡನೇ ಅಧ್ಯಾಯ ಹತ್ತರಿಂದ ಹನ್ನೆರಡು ವಚನಗಳು ಮುಂದಿನ ಶೀರ್ಷಿಕೆ ಜಪಾನಿನಿಂದ ಒಂದು ಧ್ವನಿ ದ ವಾಯ್ಸ್ ಫ್ರಮ್ ಜಪಾನ್ ವಿದ್ಯಾವಂತ ಜಪಾನಿನ ಬೌದ್ಧನಾದ ಕಿಂಗ್ ಜಾ ರಿಂಗೇ ಯಂಹ ಎಂಬುವವರು ಕ್ರಿಶ್ಚಿಯಾನಿಟಿಯ ಕಡೆಯ ಜಪಾನಿನ ನಿಜವಾದ ಸ್ಥಾನ ಎಂಬ ತನ್ನ ಪ್ರಬಂಧವನ್ನು ಓದಿದಾಗ ವೇದಿಕೆಯ ಮೇಲಿದ್ದ ಕೆಲವು ಕ್ರಿಶ್ಚಿಯನ್ ಮಿಷನರಿಗಳು ಹುಬ್ಬುಗಳು ಸಂಕುಚಿತಗೊಂಡವು ಮತ್ತು ಅವರ ತಲೆಗಳು ಅಸಮತ್ ಅಸಮ್ಮತಿಯನ್ನು ಅಲುಗಾಡಿಸಿದವು ಆದರೆ ಜಪಾನಿನಲ್ಲಿ ಸುವಾರ್ತೆಯನ್ನು ಹರಡುವ ಕೆಲಸಕ್ಕೆ ಅಡ್ಡಿಪಡಿಸಲು ಸಾಕಷ್ಟು ಮಾಡಿದ ಸುಳ್ಳು ಕ್ರೈಸ್ತರ ವಿರುದ್ಧ ಆ ಬೌದ್ಧನು ತನ್ನ ಕುಟುಕುವ ಖಂಡನೆಗಳನ್ನು ನಿರ್ದೇಶಿಸಿದನು ಪತ್ರವು ಹೀಗಿದೆ ಜಗತ್ತಿನಲ್ಲಿ ಜಪಾನ್ ಎಂದು ತಪ್ಪಾಗಿ ಅರ್ಥೈಸಿಕೊಂಡಿರುವ ಕೆಲವೇ ಕೆಲವು ದೇಶಗಳಾಗಿವೆ ಅಸಂಖ್ಯಾತ ಅನ್ಯಾಯದ ತೀರ್ಪುಗಳಲ್ಲಿ ನನ್ನ ದೇಶ ನಿವಾಸಿಗಳು ಧಾರ್ಮಿಕ ಚಿಂತನೆಯನ್ನು ವಿಶೇಷವಾಗಿ ತಪ್ಪಾಗಿ ನಿರೂಪಿಸಲಾಗಿದೆ ಮತ್ತು ಇಡೀ ರಾಷ್ಟ್ರವನ್ನು ಅಧರ್ಮೀಯರೆಂದು ಖಂಡಿಸಲಾಗುತ್ತದೆ